ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರಾಜ್ಯ ವಿದ್ಯಾರ್ಥಿನ ತಂತ್ರಾಂಶದಲ್ಲಿ ಸಾಕಷ್ಟು ಮುಂದೆ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಪಿ ಯು ಸಿಗೆ ಅಡ್ಮಿಷನ್ ಇರ್ಬೋದು ಡಿಪ್ಲೊಮಾಗಿರ್ಬೋದು ಐ ಟಿ ಆಗಿರ್ಬೋದು ಡಿಗ್ರಿ ಕಾಲೇಜಿಗೆ ಇರ್ಬೋದು ಹಾಗೆ ಬೇರೆ ಬೇರೆ ಕೋರ್ಸ್ಗಳಿಗೆಲ್ಲ ಅಡ್ಮಿಷನ್ ಆಗಿದ್ದಾರೆ ಸರ್ ನಮ್ಮದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ ನಂತರದ ವಿದ್ಯಾರ್ಥಿ ತನಕ್ಕೆ ಅರ್ಜಿನ ಸಲ್ಲಿಸಿಲ್ಲ ಬಟ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಕೇಳ್ತಾಯಿದ್ರು ಎಸ್ ಫ್ರೆಂಡ್ಸಿಗೆ ಪ್ರೀ ಮೆಟ್ರಿಕ್ನಲ್ಲಿ ನೀವು ಎಸ್ ಎಸ್ ಪಿ ಕ್ರಿಯೇಟ್ ಮಾಡಿರ್ತೀರ ಬಟ್ ಆ ಎಸ್ ಎಸ್ ಪಿ ಆಡಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಓನ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸದಾಗಿ ಅಡ್ಮಿಷನ್ ಆಗಿರ್ತಕ್ಕಂಥ ಮೆಟ್ರಿಕ್ ನಂತರದ ಯಾವುದೇ ಕೋರ್ಸ್ ಅಂದರೆ ಹತ್ತನೇ ತರಗತಿ ಅನ್ವಡಿಸಿ ಯಾವುದೇ ಕೋರ್ಸ್ ಮಾಡ್ಕೊಂಡಿದ್ರು ಕೂಡ ಅಂಥ ವಿದ್ಯಾರ್ಥಿಗಳು ಹೊಸದಾಗಿ ಒಂದು ಎಸ್ ಎಸ್ ಪಿ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಆ ಎಸ್ ಎಸ್ ಪಿ ಐ ಮುಖಾಂತರ ಮಾತ್ರ ನೀವು ಈ ವರ್ಷ ಅರ್ಜಿನ ಕೂಡ ಸಲ್ಲಿಸ್ಬೋದು ಈಗ ಈ ವರ್ಷದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೇನು ಯಾವ ಕೆಟಗರಿ ವಿದ್ಯಾರ್ಥಿ ಪ್ರಾರಂಭ ಆಗಿದೆ ಯಾವ ಕೆಟಗರಿಗೆ ಇಲ್ಲ ಅಂತ ಸಾಕಷ್ಟು ಮುಖ್ಯ ಕೇಳ್ತಾ ಇದ್ರು ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ಒಂದು ಕೆಟಗರಿ ವಿದ್ಯಾರ್ಥಿ ಇರ್ಬೋದು ಕಂಪಲ್ಸರಿಯಾಗಿ ಎಸ್ ಎಸ್ ಪೇಡ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಮಾತ್ರ ನೀವು ಹಾಸ್ಟ್ಲಿಗೆ ಅರ್ಜಿ ಇರ್ಬೋದು ಮತ್ತು ಬೇರೆ ಬೇರೆ ಸ್ಕಾಲರ್ಶಿಪ್ ಅರ್ಜಿನ ಸಲಿಕ್ಕೆ ಮಾಡಲಿಕ್ಕೆ ಎನೇಬಲ್ ಮಾಡಿ ಕೊಡ್ತಾರೆ ಬಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಎಸ್ ಎಸ್ ಪೇಡ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಎನೇಬಲ್ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಅಪ್ಲಿಕೇಶನ್ ಸಬ್ಮಿಷನ್ ಯಾವುದೇ ಕಾರಣ ಕೂಡ ಯಾವುದೇ ಕೆಟಗರಿ ಇರ್ಬೋದು ಎಸ್ ಸಿ ವಿದ್ಯುತ್ ಎಸ್ ಟಿ ಇರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಮೇಲೆ ಕೆಟಗರಿ ಒನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಮೈನಾರಿಟಿ ಇರ್ಬೋದು ಜನರಲ್ ಮೆರಿಟ್ ಇರ್ಬೋದು ಯಾವುದೇ ಒಂದು ಕೆಟಗರಿ ಇರ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಸ್ ಎಸ್ ಪೇಡ್ನ ಕಂಪಲ್ಸರಿಯಾಗಿ ಹೊಸದಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ನಿಮಗೆ ಈಗ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೀವು ಲಾಗಿನ್ ಆಗ್ಬೋದು ಬಟ್ ಆದರೆ ಅರ್ಜಿನ ಇನ್ನೂ ಕೂಡ ಎನೇಬಲ್ ಮಾಡಿ ಕೊಟ್ಟಿಲ್ಲ ಈಗ ನಾವು ಯಾವುದೇ ಒಂದು ಕೆಟಗರಿ ವಿದ್ಯಾರ್ಥಿಗಳಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಏನಂದರೆ ಈಗ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬಂದಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಐದು ಕೆಟಗರಿ ವಿದ್ಯಾರ್ಥಿಗಳಲ್ಲಿ ಐದು ಸ್ಟೆಪ್ಸ್ಗಳೇನಿರ್ತಾವಲ್ಲ ಆ ಸ್ಟೆಪ್ನಲ್ಲಿ ಒಂದೇ ಸ್ಟೆಪ್ಸ್ ಮಾತ್ರ ನೀವು ಕಂಪ್ಲೀಟ್ ಮಾಡ್ಕೋಬೋದು ಅದನ್ನ ಬಿಟ್ಟರೆ ಬೇರೆ ಯಾವುದೇ ಸ್ಟೆಪ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನೀವು ಯೂಸರ್ ಮೈನ ಕ್ಲಿಯರಾಗಿ ಓದ್ಕೋಬೇಕು ಮತ್ತು ಅದರ ಜೊತೆಗೆ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಯಾವುದೇ ಒಂದು ರಾಂಗ್ ಡೀಟೇಲ್ಸ್ನ ಕೊಟ್ಟರೆ ಅಂತ ಹೇಳಿದ್ರೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಡಿಟೇಲ್ಸ್ಗಳಿರ್ಬೋದು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಸ್ಟಡಿ ಡಿಟೇಲ್ಸ್ಗಳಿರ್ಬೋದು ಇವೆಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ ಮತ್ತು ಆಧಾರ್ ಸಿಡಿಂಗ್ ಟು ಬ್ಯಾಂಕ್ ಅಕೌಂಟ್ನ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸೋದು ಮ್ಯಾಂಡೇಟ್ರಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯಲ್ಲ ಅಂತೇಳಿ ನೀವು ಚೆಕ್ ಕೂಡ ಮಾಡ್ಕೋಬೋದು ಏನಂದರೆ ನಿಮ್ಮ ಹೆಸರು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಅದು ಹಾಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಅದು ಮತ್ತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಯಾವ ಥರ ಇದೆ ಮೂರೂ ಕೂಡ ಸೇಮ್ ಇರಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಮಾಡಿಸಿದ್ರೆ ಪ್ಲೀಸ್ ಅನ್ ಶೋರ್ ದಟ್ ಯುವರ್ ನೇಮ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ನ ಆಧಾರ್ ನಿಮ್ಮ ಸೇಮ್ ನೋ ಚೇಂಜಸ್ ಕ್ಯಾನ್ ಬಿ ಮೇಡ್ ಒನ್ಸ್ ಅಪ್ಲಿಕೇಶನ್ ಈಸ್ ಸೆಂಟ್ರೋ ಡಿಪಾರ್ಟ್ಮೆಂಟ್ ಫಾರ್ ವೆರಿಫಿಕೇಶನ್ ಅಂದರೆ ಒಂದು ಸಾರಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಬಂದ ಮೇಲೆ ಯಾವುದೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಯು ವಿಲ್ ಏಬಲ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಓನ್ಲಿ ಆಫ್ಟರ್ ಯುವರ್ ಅಕಾಡೆಮಿಕ್ ಡೇಟಾ ಇಸ್ ದಿ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂದರೆ ನಿಮ್ಮ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿದ್ರು ಅಲ್ಲಿಂದ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಕೂಡ ಫೆಕ್ಚ್ ಆಗುತ್ತೆ ಅದನ್ನು ಎಸ್ ಎಸ್ ಪಿ ಡೇಟಾಬೇಸಿಗೆ ಕಳಿಸಿಕೊಡ್ತಾರೆ ನಂತರ ಮಾತ್ರ ನೀವೇನೆಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕುಟುಂಬ ಐ ಡಿ ಮತ್ತು ಅದ್ರ ಜೊತೆಗೆ ಇವೇನು ಈ ಸದ್ಯಕ್ಕೆ ಈಗಿಲ್ಲ ಲಾಸ್ಟ್ ಇಯರು ಸಿಎಂ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೊಡಬೇಕಾದ್ರೆ ಕುಟುಂಬ ಐಡಿನ ಅಂದರೆ ರೇಷನ್ ಕಾರ್ಡ್ ಡೀಟೇಲ್ಸ್ನ ತೊಗೊಂಡು ಕೊಡ್ತಾಯಿದ್ರೆ ಈ ವರ್ಷ ಯಾವುದೇ ಒಂದಿಲ್ಲ ಸೊ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಇನ್ನೂ ಕೂಡ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ವೇಟ್ ಮಾಡ್ಕೋಬೇಕಾಗತ್ತೆ ಬಟ್ ಎಸ್ ಎಸ್ ಪಿ ಐಡಿನ ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿ ಇಲ್ಲಿವರೆಗೆ ಯಾವ ವಿದ್ಯಾರ್ಥಿಗಳು ಎಸ್ ಎಸ್ ಪೇಡ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಕ್ರಿಯೇಟ್ ಮಾಡ್ಕೊಳ್ಳಿ ಹಾಸ್ಟೆಲ್ ಅರ್ಜಿ ಸಲ್ಲಿಕೆಗೆ ಮ್ಯಾಂಡೇಟ್ರಿ ಮಾಡಿದ್ದಾರೆ ಹಾಗೇ ನೀವೇನಪ್ಪ ಅಂದರೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮುಸ್ಲಿಂ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಐಡಿನ ಕಂಪಲ್ಸರಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಮೈನಾರಿಟಿ ಅಂದರೆ ಜೈನರು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಸಿಖ್ರು ಬೌದ್ರಿ ಈ ವಿದ್ಯಾರ್ಥಿ ಎನ್ ಎಸ್ ಪಿ ಐಡಿನ ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಸರ್ ನಮ್ಮದು ಈ ವರ್ಷ ಸ್ಟಾರ್ಟ್ ಆಗಿದೆ ಏನಂತ ಎಸ್ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ 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 ಕ್ರಿಯೇಷನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಸ್ಟೆಲ್ದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಇನ್ನು ಕೂಡ ಏನಂದರೆ ಎಸ್ ಎಸ್ ಪಿ ಅರ್ಜಿ ಜಿ ಓಪನ್ ಆಗಿಲ್ಲ ಬಟ್ ನಾನು ಏನು ಹೇಳಿದ್ನಲ್ಲ ಈ ಕಂಡೀಷನ್ನು ಫುಲ್ಫಿಲ್ ಮಾಡ್ಕೋಬೇಕು ಮುಂಚೆ ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಇದ್ದಾರೆ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ